Prashant Nathu, let us again discuss on the timing of this statement. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ನಮ್ಮ ಎನಿಮಿ ನಂಬರ್ ಒನ್ ಪೊಲಿಟಿಕಲಿ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡದೆ ಹೋದರೆ ರಾಜಕೀಯ ಮಾಡೋದು ಕಷ್ಟ ಅಂತ ಕುಮಾರಸ್ವಾಮಿ ಅವರಿಗೆ ಅನ್ನಿಸ್ತಾ ಆ ಕಾರಣಕ್ಕಾಗಿ ಈಗ ಇಂಥದ್ದೊಂದು ಸ್ಟೇಟ್ಮೆಂಟ್ ಬಂತ ಅದೇ ನನಗನ್ಸುತ್ತೆ ಅದೊಂದು ಕಾರಣ ಡಿ ಕೆ ಶಿವಕುಮಾರ್ ಅವರನ್ನ ಈಗ ಟೇಕ್ ಆನ್ ಮಾಡದೆ ಹೋದರೆ ಒಕ್ಕಲಿಗರ ಮತಗಳು ಕೂಡ ಮುಂದೆ ಡಿ ಕೆ ಶಿವಕುಮಾರ್ ಹಿಂದೆ ಹೋಗಬಹುದು ಅಂತಕಂತದ್ದು ಒಂದು ಕಾರಣ ಎರಡನೇ ಕಾರಣ ನನಗೆ ಸ್ಪಷ್ಟವಾಗಿ ಅನ್ಸುತ್ತೆ ಒಂದ ವೇಳೆ ಯಡಿಯೂರಪ್ಪನವರ ವಿಷಯದಲ್ಲಿ ಹೈ ಕಮಾಂಡ್ ಆ ಕಡೆ ಈ ಕಡೆ ಅಂತಕಂತ ನಿರ್ಣಯವನ್ನ ತೆಗೆದುಕೊಳ್ಳಲೇಬೇಕಾದಂತ ಪರಿಸ್ಥಿತಿ ಉದ್ಭವವಾದಲ್ಲಿ ನಾನು ನಿಮ್ಮ ಜೊತೆಗಿದ್ದೀನಿ ಅಂತಕಂತ ಹೇಳುವ ಪ್ರಯತ್ನವನ್ನ ಕೂಡ ಕುಮಾರಸ್ವಾಮಿ ಹೈ ಕಮಾಂಡ್ ಮುಂದೆ ನಿಶ್ಚಿತವಾಗಿ ಮಾಡುತ್ತಿದ್ದಾರೆ ಆದರೆ ನನಗೆ ಅನ್ಸುತ್ತೆ ನೋಡಿ ಅಜಿತ್ ಕುಮಾರಸ್ವಾಮಿ ಅವರು ಒಂದು ಯಾವತ್ತಿಗೂ ರಾಜಕೀಯ ಸಂಚಲನವನ್ನ ಮಾಡ್ತಾ ಒಂದು ಇನ್ಸ್ಟೆಬಿಲಿಟಿ ಅಂತ ಆ ರೀತಿಯ ರಾಜಕಾರಣವನ್ನ ಯೋಚನೆ ಮಾಡ್ತಿದ್ದಾರೆ ಆದ್ರೆ ನನಗನ್ಸುತ್ತೆ ಸುಮಾರು 8-10 ವರ್ಷಗಳಿಂದ ರಾಜಕಾರಣವು ಕೂಡ ಸ್ಟೆಬಿಲಿಟಿಯನ್ನ ಯಾವತ್ತಿಗೂ ನೋಡ್ತಾ ಇರುತ್ತೆ ಈ ರೀತಿಯ ಇನ್ಸ್ಟೇಬಲ್ ಆಗಿರ್ತಕ್ಕಂತ ಒಮ್ಮೆ ಕಾಂಗ್ರೆಸ್ ಒಮ್ಮೆ ಬಿಜೆಪಿ ಒಮ್ಮೆ ತಂದೆ ಹೇಳಿದ್ರು ಒಮ್ಮೆ ಯಡಿಯೂರಪ್ಪನವರು ಸರಿ ಇಲ್ಲ ಈ ರೀತಿಯ ಹೇಳಿಕೆಗಳಿಂದ ಸಂಚಲನವನ್ನ ಯಾವತ್ತಿಗೂ ಕುಮಾರಸ್ವಾಮಿ ಸೃಷ್ಟಿ ಮಾಡ್ತಾರೆ ಇದರಿಂದ ತುಂಬಾ ಪೊಲಿಟಿಕಲ್ ಡಿವಿಡೆಂಡ್ ಸಿಗುತ್ತೆ ಅಂತ ನನಗನ್ಸಲ್ಲ ಡಿವಿ ಅವರ ಕಗ್ಗ ಎಲ್ಲಾ ರಾಜಕಾರಣಿಗಳಿಗೆ ಅಪ್ಲೈ ಆಗುತ್ತೆ ಕುಮಾರಸ್ವಾಮಿಗೆ ಜಾಸ್ತಿ ಅಪ್ಲೈ ಆಗುತ್ತೆ ಅನ್ಸುತ್ತೆ ಬೆದಕಾಟ ಬದುಕೆಲ್ಲ ಚಣಚಣವು ಹೊಸ ಹಸಿವು ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತ್ತಿಯು ದಾವಗಂ ಮಂಕುತಿಮ್ಮ ಅಂತ ಕುಮಾರಸ್ವಾಮಿ ಅವರನ್ನ ನೋಡಿದ್ರೆ ಅನ್ಸುತ್ತೆ ಎಸ್ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ 30 ಸೆಕೆಂಡ್ ಗೋಮತ್ಸುದನ್ ಅವರಿಂದ ಒಂದು ರಿಯಾಕ್ಷನ್ ಬಯಸ್ತೀನಿ ಅಕಸ್ಮಾತ್ ಯಡಿಯೂರಪ್ಪನವರನ್ನ ಕೆಳಗಿಳಿಸೋ ಪ್ರಯತ್ನ ಹೈಕಮಾಂಡ್ ಮಾಡಿ ಯಡಿಯೂರಪ್ಪನವರು ಬೇಜಾರಾದ್ರೆ ನಾವು ಇದೀವಿ ಅಂತ ಸಂದೇಶ ಕಳಿಸೋ ಪ್ರಯತ್ನ ಇದು 30 ಸೆಕೆಂಡ್ಸ್ ಓನ್ಲಿ ಗೋಮತ್ಸುದ ಆ ತರದ ಪರಿಸ್ಥಿತಿ ಇಲ್ಲ ಇವತ್ತಿನ್ನೂ ಬೆಳಗಾಂನಲ್ಲಿ ಅರುಣ್ ಸಿಂಗ್ ಅವರು ಹೇಳಿದ್ದಾರೆ ಮತ್ತೆ ಅನೇಕ ಬಾರಿ ಕೇಂದ್ರದ ನಾಯಕರು ಸ್ಪಷ್ಟಪಡಿಸಿದ್ದಾರೆ ಮುಂದಿನ ಪೂರ್ಣ ಅವಧಿಯವರೆಗೆ ಸನ್ಮಾನ್ಯ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿರ್ತಾರೆ ಅಂತೇಳಿ ಇದನ್ನ ಆ ರೀತಿಯಾದಂಥದ್ದು ಯಾವ ರೀತಿನೂ ಅನ್ಕೋಬೇಕಾಗಿಲ್ಲ ಆದ್ರೆ ಇಷ್ಟೇ ಮಾತ್ರ ಒಳಗಡೆ ಇದ್ದಂಥ ಆಕ್ರೋಶ ಇದೆಯಲ್ಲ ಆ ತಳಮಳ ಇದೆಯಲ್ಲ ಅದನ್ನ ಅವ್ರು ಯಾವ್ದಾರ ಸಮಯದಲ್ಲಿ ಹೊರಗಾಕಬೇಕಾಗಿತ್ತು ಅದು ಲಾವಾರಸವಾಗಿ ಅದು ಸ್ಫೋಟವಾಗಿ ಈಗ ಬಂದಿದೆ ಅಂತ ಅಷ್ಟೇ ಅರ್ಥ ಥ್ಯಾಂಕ್ ಯು ಸೋ ಮಚ್ ಗೋಮತ್ ಸುಧನ್ ತಮ್ಮಿಬ್ಬರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಪ್ರಶಾಂತ್ ಧನ್ಯವಾದ ತಮಗೆ ಮತ್ತೊಮ್ಮೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್